ನಾವು ಸಾಕು ಪ್ರಾಣಿಗಳು ಏನೇನಿದೆಯೋ ಹಸು ಮೇಕೆ ಕುರಿ ಎಮ್ಮೆ ಎಲ್ಲದಕ್ಕೂ ಕೊಡ್ಬೋದು. ರಿಚ್ ಪ್ರೋಟೀನ್ ಇರೋವಂಥ ಗಿಡ ಇದು, ಸಾಕಷ್ಟು ವರ್ಷದಿಂದ ಇದೆ. ನಮ್ಮ ರೈತರು ಬೆಳೀತಾ ಇಲ್ಲ, ಯಾಕೆಂತಂದರೆ ಸೂಪರ್ ನೇಪಿಯರ್ ಬಂದು ನಮ್ಮ ರೈತರನ್ನ ಹಾಳು ಮಾಡಿಬಿಟ್ಟಿದೆ. ಸೂಪರ್ ನೇಪಿಯರ್ ಅದು ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬರೀ ಸೂಪರ್ ನೇಪಿಯರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಇದನ್ನು ಸೂಪರ್ ನೇಪಿಯರ್ಗೆ ಹೋಲಿಸಿದ್ರೆ ಇಳುವರಿ ಕಡಿಮೆ ಇರುತ್ತೆ, ಬಟ್ ನಮಗಿದು ಹೆಲ್ತಿ ಫುಡ್. ಇದು ಸೂಪರ್ ನೇಪಿಯರಲ್ಲಿ ನಮ್ಮ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಯಾವುದೇ ಊರಲ್ಲಿ ಹಸುಗಳಿಗೆ ಕಾಲು ಬಿದ್ದೋಗ್ತಾ ಇರಲಿಲ್ಲ. ಈಗ ಪ್ರತಿ ಡೈರಿಗೆ ಹಸುಗಳಿಗೆ ಎತ್ತೋದಕ್ಕೆ ಒಂದೊಂದು ಮಿಷಿನ್ ಕೊಟ್ಬಿಟ್ಟಿದ್ದಾರೆ. ಕಾರಣ ಏನು ಅಂದರೆ ನಮ್ಮ ಸೂಪರ್ ನೇಪಿಯರ್ ಬಳಸಿ 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 ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ತಾ ಇದೆ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ತಾ ಇರೋದು ಏನಕ್ಕೆ ಅಂತೇಳಿ ಡಾಕ್ಟ್ರುಗಳು ಹೇಳ್ತಾ ಇಲ್ಲ ನಮ್ಮ ಜನಗಳಿಗೆ, ರೈತರುಗಳು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಈ ಥರದ ಮೇವುಗಳನ್ನ ಹಾಕಿದ್ರೆ ನಮಗೆ ಯಾವುದೇ ರಾಸುಗಳಿಗಾಗಲಿ ಅಥವಾ ಮೇಕೆ ಕುರಿಗಳಿಗಾಗಲಿ ಏನೂ ಪ್ರಾಬ್ಲಮ್ ಬರೋಲ್ಲ. ಇದನ್ನು ಕೊಡೋದ್ರಿಂದ ನಾವು ರೈತರು ಏನು ಬಳಸ್ತಾ ಇದ್ದಾರೆ, ಇಂಡಿ ಭೂಸ ಅಂತ ಏನು ಬಳಸ್ತಾ ಇದ್ದಾರೋ ಅದನ್ನು ಕೂಡ ಅವಶ್ಯಕತೆ ಇರೋಲ್ಲ. 100% ನಾನು ಗ್ಯಾರಂಟಿ ಕೊಡ್ತೀನಿ ಸರ್, ಹಾಲಿನ ಇಳುವರಿ ಏನು ತಗೋತಾ ಇದ್ದಾರೆ ರೈತರು, ಇಂಡಿ ಭೂಸ ಹಾಕಿ ಏನು ತಗೋತಾ ಇದ್ದಾರೋ, ಇಂಡಿ ಭೂಸ ಇಲ್ಲದೇ ಇನ್ನೂ ಜಾಸ್ತಿ ಇಳುವರಿ ತಗೋಬೋದು. ಪ್ರತಿ ಸರಿ ನಿಮ್ಗೆ ಉಳುಮೆ ಮಾಡೋದಿರಲ್ಲ, ಡ್ರಿಪ್ ಎತ್ತಿ ಡ್ರಿಪ್ ಹಾಕಂಗಿರಲ್ಲ, ಯಾವುದೇ ಪೆಸ್ಟಿಸೈಡ್ ಇದಕ್ಕೆ ಹೊಡೆಯೋಂಗಿಲ್ಲ. ಜೋಳಕ್ಕೆ ಕನಿಷ್ಠ 3-4 ಸರಿ ಔಷಧಿ ಹೊಡಿಬೇಕು, ಇಲ್ಲಾಂತಂದರೆ ಹುಳುಗಳು ತಿಂದಾಗ್ತವೆ. ಈಗ ಇದಕ್ಕೆ ಯಾವುದೇ ರೀತಿಯಾದ ಪೆಸ್ಟಿಸೈಡ್ಸ್ ಹೊಡೆಯೋಂಗಿಲ್ಲ. ಇದರಲ್ಲಿ ಒಂದು ಬೆನಿಫಿಟ್ ಏನು ನಮಗೆ ಅಂತಂದರೆ, ಕಾಂಡದ ಸಮೇತ ತಿಂದಾಗ್ತವೆ. ಮುಂಚೆ ಇದೆಲ್ಲ ಬದಿಗಳಲ್ಲಿ ಬೆಳೀತಿತ್ತು ಅಂತ ಹಿಂದೆ ಹೇಳೋರು ಇಲ್ಲ. ಎಡ್ಜುಲೂಸರ್ನ ಯಾವುದನ್ನು ಬದುಗಳಲ್ಲಿ ಬೆಳೆಸ್ತಾ ಇರಲಿಲ್ಲ, ಇದೇ ಜಾತಿ ಬೇರೆದನ್ನು ಬೆಳೆಸ್ತಾ ಇದ್ರು. ಬಟ್ ಇದು ಎಡ್ಜುಲೂಸರ್ನ ಅಂತ ಹೇಳ್ಬಿಟ್ಟು ಬೆಲಿ ಮೆಂತಿಯ, ಕನ್ನಡದಲ್ಲಿ ಬೆಲಿ ಮೆಂತಿ ಅಂತಾರೆ. ಇವಾಗ ನಾವು ಬಳಸ್ತಾ ಇರೋದು ಮೇಜರ್ ಆಗಿ ಬೆಳೆಸ್ತಾ ಇದ್ದು ಹೇಳೋದನ್ನಲ್ಲ, ಇದನ್ನೇ ಬೆಳೆಸ್ತಾ ಇರೋದು. ನಾವು ಪ್ರತಿ ಸಾಲಿಂದ ಸಾಲಿಗೆ 3 ಗ್ಯಾಪ್ ಕೊಡ್ತಾ ಇದ್ದೀವಿ. ಪ್ರತಿ 2 ಹಾರ್ವೆಸ್ಟಿಂಗ್ ಪೀರಿಯಡ್ ಬಂದು 2 ಒಂದು ಕಟಾವು ಬರುತ್ತೆ. ಕನಿಷ್ಠ 5-6 ಇರುತ್ತೆ ನಮಗಿದು. ಕಟ್ ಮಾಡ್ತಾ ಇದ್ರೆ ಮತ್ತೆ ಬರ್ತಾ ಇರುತ್ತೆ. ಈಗ ನೋಡಿ ಕಟ್ ಮಾಡಿರೋದಿದೆಲ್ಲ ಮತ್ತೆ ಬರ್ತಾ ಇದೆ. ಇದೆಲ್ಲ ಒಂದು 10 ಮುಂಚೆ ಕಟ್ ಮಾಡಿರೋದು. ಹಾಂ, ಇದು 10 ಆಗಿದೆ ಕಟ್ ಮಾಡಿ. ಸೊ ಇದೆಲ್ಲ ಯಾವ ಥರ ಇದನ್ನು ಸೀಡ್ಸ ಅಥವಾ? ಹಾಂ, ಸೀಡು. ಇದು ಸೀಡನ್ನು ಪರ್ ಕೆ ಜಿ ಬಂದು 600-700 ರೂಪಾಯಿ ಪರ್ ಕೆ ಜಿ ಇದೆ. ಒಂದು ಎಕರೆಗೆ 8-10 ಕೆ ಜಿ ಬೇಕಾಗುತ್ತೆ. ಅದನ್ನು ತೊಗೊಂಬಂದು ನಾವು ವಾಟರ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ನಾವು ಸಾಯಿಲ್ಗೆ ಹಾಕಿದ್ರೆ ಸರಿಯಾಗಿ ಬರೋಲ್ಲ. ಬಿಸಿನೀರಲ್ಲಿ ಹಾಕಿ ಅಂದರೆ ಸುಮಾರು ಬಿಸಿಯಾಗಿರೋಂಥ ನೀರಲ್ಲಿ ಒಂದು 5 ಬಿಟ್ಟು, ಮತ್ತು ಅದನ್ನು ರಾತ್ರಿ ಎಲ್ಲ ತಣ್ಣೀರಲ್ಲಿ ನೆನೆಯೋದಕ್ಕೆ ಬಿಟ್ಟು ಬೆಳಗ್ಗೆ ಸಾಯಿಲ್ ಮಾಡಬೇಕಾಗುತ್ತೆ. ಆನಂತರ ಮೊಳಕೆ ಬರುತ್ತೆ. ಮೊಳಕೆ ಬಂದು ಇದಾದಮೇಲೆ ನಮಗೆ 3-4 ತಿಂಗಳಾಗುತ್ತೆ ಕಟಾವು, ಫಸ್ಟ್ನೇ ಕಟಾವಿಗೆ. ಆಮೇಲೆ ಪ್ರತಿ ಕಟಾವಿಗೆ 2 ತಿಂಗಳಿಗೆ ಒಂದು ಕಟಾವು ತಗೋತಾ ಇರ್ಬೋದು. ಸುಮಾರು 5-6 ಬರುತ್ತೆ ಇದು. ಓಕೆ, ಇದು 3 ಅಂತದ್ದಲ್ಲಿ? ಹೌದು, ಸಾಲಿಂದ ಸಾಲಿಗೆ 3 ಇದೆ. ಗಿಡದಿಂದ ಗಿಡಗೆ ನಿಮ್ಗೆ 2-3 ಕೊಟ್ಕೊಂಡ್ರೆ ಸಾಕು. ಪ್ರತಿ ಗಿಡದಿಂದ ಗಿಡ 2-3 ಇರಬೇಕು. ಸಾಲಿಂದ ಸಾಲಿಗೆ 3 ಗ್ಯಾಪು. ಬೀಜ ಹಾಕೊಂಡು ಹೋದ್ರೆ ಸಾಕು ಅಥವಾ? ಇಲ್ಲ, ಬೀಜ ಉದುರಿಸ್ಕೊಂಡು ಹೋಗೋದು, ನಾರು ಉಣೋದಕ್ಕಾಗಲ್ಲ. ಯಾಕಂದರೆ 2-3 ಉಣಬೇಕಾಗಿರೋದ್ರಿಂದ ಸಾಕಷ್ಟು ಲೇಬರ್ಸ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಉದುರಿಸ್ಕೊಂಡು ಹೋದರೆ ಸಾಕು. ಇದೇನು ಡ್ರಿಪ್? ಹೌದು, ಪೂರ್ತಿ ಡ್ರಿಪ್ ಇರೋದು. ಎಷ್ಟು ಎಕರೆ ಮಾಡ್ಕೊಂಡಿದ್ದೀವಿ? 4 ಇದೆ ಇದು ನಮ್ಮ ಹತ್ರ ಈಗ. 4? ಹಾಂ, ಈಗ ನೀವು ನೋಡ್ತಾ ಇರೋವಂಥ ಜಾಗ 1.5 ಇದೆ. ಬೇರೆ ಕಡೆ ಸಹ ಇದೆ. 2.5 ಇದೆ ಬೇರೆ. ಪ್ರತಿದಿನ ಇದು ಕಟಾವು ಮಾಡಿಬಿಟ್ಟು ಮಿಷನ್? ಹಾಂ, ಪ್ರತಿದಿನ ಇದನ್ನು ರಾ ಹಂಗೆ ಕಟ್ ಮಾಡ್ತೀವಿ. ಹಸಿಮೇವನ್ನೇ ಕಟ್ ಮಾಡಿಬಿಟ್ಟು ಚಾಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕೊಡ್ತೀವಿ. ಇದನ್ನು ಹಸಿಮೇವಾಗಿ ಕೊಡ್ಬೋದು, ಮತ್ತು ಒಣಗಿಸ್ಬಿಟ್ಟು ಸಹ ಕೊಡ್ಬೋದು. ನೀವು ಒಣಮೇವಾಗಿ ಕೊಡ್ಬೋದು. ನೀವು ಇದನ್ನು ಒಣಗಿಸ್ಬಿಟ್ಟು ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಸಿಮೇವನ್ನು ಕೊಟ್ಟರು ತೊಂದರೆ ಇಲ್ಲ. ಸೊ ಇದರಲ್ಲಿ ಬೀಜ ಎಲ್ಲ ಸಹ ಇದೆ? ಹೌದು ನೋಡಿ, ಇದೇ ಬೀಜ. ಇದೇ ಬೀಜ ತುಂಬ ಹಾರ್ಡಾಗಿರ್ತದೆ ಇದು ಬೀಜ. ಓಕೆ, ಇದನ್ನು ವಾಟರ್ ಟ್ರೀಟ್ಮೆಂಟ್ ಮಾಡಿ ಈ ಬೀಜನೇ ನಾವು ಇದು ಹಾಕ್ಕೊಂಡ್ರೆ ಆಗುತ್ತೆ. ಈಗ ಇದರಲ್ಲೇ ಸಹ ಈ ಉದುರಿ ಸಾಕಷ್ಟು ಪ್ರಮಾಣದಲ್ಲಿ ಹುಟ್ಟಲ್ಲ ಈ ಬೀಜ, ಯಾಕಂದರೆ ವಾಟರ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಹುಟ್ಟಲ್ಲ. ಯಾವುದೋ ಒಂದು 100 ಉದುರಿದ್ರೆ ಒಂದು 10 ನಮಗೆ ಮೊಳಕೆ ಹೊಡೆಯುತ್ತೆ ಇಲ್ಲಿ. ಸರ್, ಇದು ಎಲ್ಲ ಭೂಮಿಯಲ್ಲೂ ಬರುತ್ತಾ? ಹಾಂ, ಎಲ್ಲ ಭೂಮಿನಲ್ಲೂ ಇಲ್ಲ, ಎಲ್ಲ ಭೂಮಿನಲ್ಲೂ ಬೀಳುತ್ತೆ. ನಿಮಗೆ ಇಂಥ ಭೂಮಿ ಅಂತೇನಿಲ್ಲ, ಸೌಳು ಭೂಮಿ ಆಗ್ಬೋದು ಅಥವಾ ಮಾಮೂಲಿ ಮರಳು ಮಿಶ್ರಿತ ಭೂಮಿ ಆಗ್ಬೋದು ಅಥವಾ ಕೆಂಪು ಭೂಮಿ ಆಗ್ಬೋದು, ಎಲ್ಲ ಭೂಮಿನಲ್ಲೂ ಇದು ಬೆಳೆಯುತ್ತೆ. ನಾವು ಸಾಕು ಪ್ರಾಣಿಗಳು ಏನೇನಿದೆಯೋ ಹಸು ಮೇಕೆ ಕುರಿ ಎಮ್ಮೆ ಎಲ್ಲದಕ್ಕೂ ಕೊಡ್ಬೋದು. ರಿಚ್ ಪ್ರೋಟೀನ್ ಇರೋವಂಥ ಗಿಡ ಇದು. ಇದೇನು ಇತ್ತೀಚೆಗೆ ಇದು ಜಾಸ್ತಿ? ಇಲ್ಲ, ಸಾಕಷ್ಟು ವರ್ಷದಿಂದ ಇದೆ. ನಮ್ಮ ರೈತರು ಬೆಳೀತಾ ಇಲ್ಲ, ಯಾಕೆಂತಂದರೆ ಸೂಪರ್ ನೇಪಿಯರ್ ಬಂದು ನಮ್ಮ ರೈತರನ್ನ ಹಾಳು ಮಾಡಿಬಿಟ್ಟಿದೆ. ಸೂಪರ್ ನೇಪಿಯರ್ ಅದು ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬರೀ ಸೂಪರ್ ನೇಪಿಯರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಇದನ್ನು ಸೂಪರ್ ನೇಪಿಯರ್ಗೆ ಹೋಲಿಸಿದ್ರೆ ಇಳುವರಿ ಕಡಿಮೆ ಇರುತ್ತೆ,
ಬಟ್ ನಮಗಿದು ತುಂಬ ಹೆಲ್ತಿ ಫುಡ್. ಇದು ಸೂಪರ್ ನೆಪಿಯರಲ್ಲಿ ನಮ್ಮ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಯಾವುದೇ ಊರಲ್ಲಿ ಹಸುಗಳಿಗೆ ಕಾಲು ಬಿದ್ದೋಗ್ತಾ ಇರಲಿಲ್ಲ. ಈಗ ಪ್ರತಿ ಡೈರಿಗೆ ಹಸುಗಳಿಗೆ ಎತ್ತೋದಕ್ಕೆ ಒಂದೊಂದು ಮಿಷಿನ್ ಕೊಟ್ಬಿಟ್ಟಿದ್ದಾರೆ. ಕಾರಣ ಏನು ಅಂದರೆ ನಮ್ಮ ಸೂಪರ್ ನೆಪಿಯರ್ ಬಳಸಿ 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 ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ತಾ ಇದೆ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ತಾ ಇರೋದು ಏನಕ್ಕೆ ಅಂತೇಳಿ ಡಾಕ್ಟ್ರುಗಳು ಹೇಳ್ತಾ ಇಲ್ಲ ನಮ್ಮ ಜನಗಳಿಗೆ, ರೈತರುಗಳು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಈ ಥರದ ಮೇವುಗಳನ್ನ ಹಾಕಿದ್ರೆ ನಮ್ಮ ಯಾವುದೇ ರಾಸುಗಳಿಗಾಗಲಿ ಅಥವಾ ಮೇಕೆ ಕುರಿಗಳಿಗಾಗಲಿ ಏನೂ ಪ್ರಾಬ್ಲಮ್ ಬರಲ್ಲ. ಇದು ಹೈಟ್ ಎಲ್ಲ ಇಷ್ಟೇ? ಹೌದು, ಮ್ಯಾಕ್ಸಿಮಮ್ ಹೈಟ್ ನೋಡಿ, ನಿಮ್ಗೆ 4 ಅಡಿ ಬರುತ್ತೆ ಮ್ಯಾಕ್ಸಿಮಮ್ ಹೈಟ್. ಇನ್ನೂ ಬಿಟ್ಟರೆ ಬೆಳೆಯುತ್ತೆ, ನಿಮ್ಗೆ 6 ಅಡಿ 7 ಅಡಿ ತನಕ ಬೆಳೆಯುತ್ತೆ. ಬಟ್ ನಮ್ಗೆ ಅಷ್ಟು ವರ್ತ್ಫುಲ್ ಅಲ್ಲ. ನಮ್ಗೆ 2 ತಿಂಗಳಿಗೆ ಒಂದ್ಸರಿ ಕಟಾವು ಮಾಡಿದ್ರೆ ಮತ್ತೆ 2 ತಿಂಗಳಿಗೆ 4 ಅಡಿ ಬಂದ್ಬಿಟ್ಟಿರುತ್ತೆ. ಇದೆಲ್ಲ 60 ಡೇಸ್ಗೆ ಇಷ್ಟು ಬೆಳವಣಿಗೆ? ಹೌದು, 60 ಡೇಸ್ಗೆ ಇಷ್ಟು ಬೆಳವಣಿಗೆ ಆಗಿದೆ. ಈಗ ಸೂಪರ್ ನೆಪಿ ಅದೆಲ್ಲ ಒಂದು 3 ಕೆಜಿ ಕೊಡೋ ಬದಲು ಇದು 1 ಕೆಜಿ ಕೊಟ್ಟರೆ ಎಲ್ಲ ಅದರಲ್ಲೇ? ಅಲ್ಲ, ಸೂಪರ್ ನೆಪಿಯರಲ್ಲಿ ಹೊಟ್ಟೆ ತುಂಬೋದಕ್ಕೆ ಕೊಡಬೇಕು ನಾವು. ಇದು ಪ್ರೋಟೀನು ಮತ್ತು ವಿಟಮಿನ್ಸ್ಗೋಸ್ಕರ ಇದನ್ನು ಕೊಡಬೇಕು. ಇದನ್ನು ಕೊಡೋದ್ರಿಂದ ನಾವು ರೈತರು ಏನು ಬಳಸ್ತಾ ಇದ್ದಾರೆ, ಹಿಂಡಿ ಭೂಸಾ ಅಂತ ಏನು ಬಳಸ್ತಾ ಇದ್ದಾರೋ ಅದನ್ನು ಕೂಡ ಅವಶ್ಯಕತೆ ಇರಲ್ಲ ಇದನ್ನು ಕೊಟ್ಟರೆ. ಹಸುಗಳಲ್ಲಿ ಹಾಲಿನ ಇಳುವರಿ ಇನ್ನೂ ಚೆನ್ನಾಗಿರುತ್ತೆ, ಫ್ಯಾಟ್ ಕೂಡ 100% ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಹಾಲಿನ ಇಳುವರಿ ಏನು ತಗೋತಾ ಇದ್ದಾರೆ ರೈತರು, ಹಿಂಡಿ ಭೂಸ ಹಾಕಿ ಏನು ತಗೋತಾ ಇದ್ದಾರೋ, ಹಿಂಡಿ ಭೂಸ ಇಲ್ಲದೇ ಇನ್ನೂ ಜಾಸ್ತಿ ಇಳುವರಿ ತಗೋಬೋದು. ನಿಮಗೆ ಪ್ರತಿದಿನ ಅಟ್ಲೀಸ್ಟ್ ಒಂದು 1/2 ಗುಂಟೆ ಅಷ್ಟು ಖಾಲಿ ಆಗ್ತಾ ಇರುತ್ತೆ ಸರ್? 1/2 ಗುಂಟೆ ಇಲ್ಲ, ಇನ್ನೂ ಜಾಸ್ತಿ ಬೇಕಾಗುತ್ತೆ ನಮಗೆ. ಪ್ರತಿದಿನ ಒಂದು ಗುಂಟೆಗೆ ಮೇಲೆ ಖಾಲಿ ಆಗುತ್ತೆ. ಅಂದರೆ ನೀವು 3 ಟೈಮು ಬರೀ ಇದನ್ನೇ ಬಳಸ್ತಾ ಇದ್ದೀವಿ ನಾವು, ಬೇರೆ ಏನು ಕೊಡ್ತಾ ಇಲ್ಲ, ಇದನ್ನೇ ಮೇಜರಾಗಿ ಕೊಡ್ತಾ ಇರೋದು ನಾವು ಇದನ್ನೇ. ಸರ್, ಇದನ್ನು ಬೆಳ್ಕೋಬೇಕಂದ್ರೆ ಏನೋ ಖರ್ಚು, ಭೂಮಿಗೆ ಗೊಬ್ಬರ ಇದೆಲ್ಲ? ಸರ್, ಗೊಬ್ಬರ ಈಗ ಪ್ರತಿ ಕಟಾವು ಆದಮೇಲೆ ನಾವು DAP ಹಾಕೋತೀವಿ, ಮತ್ತು ಕುರಿ ನಾವೇ ಮೇಕೆ ಬೆಳೀತಾ ಇರೋದ್ರಿಂದ ಅದರದೇ ಗೊಬ್ಬರ ತೊಗೊಂಡು ಹಾಕೋತೀವಿ. ಗೊಬ್ಬರ ತೊಗೊಂಡು ಹಾಕ್ಕೊಂಡು ಪ್ರತಿ ಕಟಾವು ಆದಮೇಲೆ ಭೂಮಿನ ಉಳುಮೆ ಮಾಡಬೇಕಾಗಿಲ್ಲ. ಈಗ ನೀವು ಜೋಳ ಅಥವಾ ಯಾವುದಾದ್ರೂ ಬೇರೆ ಬೆಳೆ ಬೆಳೆದ್ರೆ ಪ್ರತಿ ಸರಿ ಉಳುಮೆ ಮಾಡಬೇಕು, ಡ್ರಿಪ್ ಎತ್ತಬೇಕು, ಮತ್ತು ಡ್ರಿಪ್ ಹಾಕಬೇಕು, ಮತ್ತು ಅದಕ್ಕೆ ಪೆಸ್ಟಿಸೈಡ್ಸು, ಇದಕ್ಕೆ ಯಾವುದೇ ರೀತಿಯಾದ ಪೆಸ್ಟಿಸೈಡ್ಸ್ ಹೊಡೆಯೋದಿಲ್ಲ. ಬೀಜ ಎಲ್ಲ ಎಲ್ಲಿ ಸಿಗುತ್ತೆ ಕೃಷಿ ಇಲಾಖೆಯಲ್ಲಿ? ಯಾವ ಕೃಷಿ ಇಲಾಖೆಯಲ್ಲಿ ಸಿಗಲ್ಲ ಬೀಜ, ನಮಗೆ ಆನ್ಲೈನಲ್ಲಿ ಬೇಕು ಅಂದರೆ ಸಿಗ್ತದೆ. ಬಟ್ ಆನ್ಲೈನಲ್ಲಿ ತುಂಬ ದುಬಾರಿ ಆಗುತ್ತೆ. ನಮಗಿಲ್ಲೇ ನಂದಿ ಒಳಗಡೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಪ್ಲೈ ಮಾಡುವಂಥ ಒಂದು ಗೋಡನ್ ಇದೆ, ಅಲ್ಲಿಂದ ಬೀಜ ಸಿಗುತ್ತೆ, ನಮ್ಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಇಲ್ಲೆಲ್ಲ 450 ರೂಪಾಯಿ ಸಿಗುತ್ತೆ ಬೀಜ. ನೀವು ಅದೇ ಆನ್ಲೈನ್ ಹೋದರೆ 1,000 ರೂಪಾಯಿ 1,000 ರೂಪಾಯಿ 1,200 ರೂಪಾಯಿ ಇದೆ. ಬಟ್ 450 ರೂಪಾಯಿಗೆ ಇಲ್ಲಿ ಸಿಗುತ್ತೆ. ಹತ್ತಿರದ ಯಾವುದೇ ಬೀಜದ ಅಂಗಡಿಯಲ್ಲಿ ಹುಡುಕದ ಸಿಗುತ್ತೆ? ಬೀಜದ ಅಂಗಡಿಯಲ್ಲಿ ಸಿಗಲ್ಲ ಸರ್, ಸಾಮಾನ್ಯವಾಗಿ ಯಾವುದು ಬೀಜದ ಅಂಗಡಿಗಳಲ್ಲಿ ಮಾರಾಟ ಮಾಡಲ್ಲ ನಾವು. ಇಲ್ಲೇ ನಂದಿ ಒಳಗಡೆ ಒಂದು ಕಡೆ ಸಿಗುತ್ತೆ, ಬೇಕಾದ್ರೆ ನನ್ನ ನಂಬರು ತೊಗೊಂಡಿರ್ರಿ, ಅವ್ರ ನಂಬರ್ ಫೋನ್ ಮಾಡಿದ್ರೆ ನಾನು ಬೀಜದ ಬೇಕಾದ್ರೆ ಹೇಳ್ತೀನಿ, ಅಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ. ಇನ್ನು ಆನ್ಲೈನಿಗೆ ಹೋದರೆ 1,000-1,200 ರೂಪಾಯಿ ಪರ್ KG ಹೇಳ್ತಾರೆ. ಒಟ್ಟಿನಲ್ಲಿ ಇದು ಹಾಕ್ಕೊಂಡ್ರೆ ತುಂಬ ಉತ್ತಮವಾಗಿ ಎಷ್ಟೋ ರೈತರು ಹೇಳ್ತಿದ್ದಾರೆ, ಬಟ್ ಯಾವುದೋ ಇದನ್ನು ಬೆಳೆಸೋದಕ್ಕೆ ಜಾಗ? ಹಾಂ, ಇದು ಪ್ರಾಬ್ಲಮ್ ಏನು, ನಮ್ಮ ರೈತರಿಗೆ 1 ಎಕರೆನಲ್ಲಿ ಒಂದು 50 ಟನ್ ಬೆಳೆದ್ಬಿಡ್ಬೇಕು. ಅದು ಏನಾಗ್ತಾ ಇದ್ದೀವಿ ಅನ್ನೋದು ಬೇಡ, ಟೋಟಲಾಗಿ ಬೆಳೆದಿದ್ದೀವಿ ಹಾಕಿದ್ದೀವಿ, ಅದು ತಿಂದಿದೆ ಅಷ್ಟೇ ಬೇಕಾಗಿರೋದು, ಹೊಟ್ಟೆ ತುಂಬಿದೆ ಅಷ್ಟೇ ಬೇಕಾಗಿರೋದು. ಹೊಟ್ಟೆ ತುಂಬಿದಾದಮೇಲೆ ಅದಕ್ಕೆ ಏನು ಸಿಕ್ತು, ಅದರಿಂದ ಏನು ಪ್ರಯೋಜನ ಆಯಿತು ಅನ್ನೋದು ರೈತ್ರಿಗೆ ಬೇಕಾಗಿಲ್ಲ. ಈ ಇದು ಹಾಕೋದ್ರಿಂದ ಅನಿಮಲ್ಸು ತುಂಬ ಹೆಲ್ತಿಯಾಗಿರ್ತವೆ, ತುಂಬ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಪ್ರೋಟೀನ್ ಜಾಸ್ತಿ ಇರೋದರಿಂದ ಆಟೋಮೆಟಿಕ್ಕಾಗಿ ನಮಗೆ ಫ್ಯಾಟ್ನಿಂಗ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ. ಇದು ಸ್ಟೆಮ್ ಏನೋ ಹಂಗೆ ಬಿಟ್ಬಿಡುತ್ತೆ ಎಲ್ಲ ತಿನ್ನುತ್ತಾ ಸರ್? ಇಲ್ಲ, ಸ್ಟೆಮ್ಮು ಸೇರಿಸಿ ಭಾಳ ಮೃದುವಾಗಿರುತ್ತೆ ಸ್ಟೆಮ್ಮು, ಸ್ಟಮ್ಮು ಸೇರಿಸಿ ತಿಂದಾಗ್ತವೆ ಇವನ್ನ ನೋಡಿ, ಇದು ಸ್ಟಮ್ಮು ಸೇರಿಸಿ ತಿಂದ್ಬಿಡ್ತಾವೆ, ಮೃದುವಾಗಿರುತ್ತೆ ಸ್ಟಮ್ಮು. ಅತಿ ಕಡಿಮೆ ಖರ್ಚಿನಲ್ಲಿ ಬೆಳ್ಕೊಂಡು ಹೌದು ಕೊಟ್ಟರೆ ಉತ್ತಮ. ಪ್ರತಿ ಸರಿ ನಿಮ್ಗೆ ಉಳುಮೆ ಮಾಡೋದಿರಲ್ಲ, ಡ್ರಿಪ್ ಎತ್ತಿ ಡ್ರಿಪ್ ಹಾಕಂಗಿರಲ್ಲ, ಪ್ರತಿ ಸರಿನೂ ಯಾವುದೇ ಪೆಸ್ಟಿಸೈಡ್ ಇದಕ್ಕೆ ಕೊಡಿಯಂಗಿಲ್ಲ. ಜೋಳಕ್ಕೆ ಕನಿಷ್ಠ 3-4 ಸರಿ ಔಷಧಿ ಹೊಡಿಬೇಕು, ಇಲ್ಲಾಂತಂದರೆ ಹುಳುಗಳು ತಿಂದಾಗ್ತವೆ. ಈಗ ಇದಕ್ಕೆ ಯಾವುದೇ ರೀತಿಯಾದ ಪೆಸ್ಟಿಸೈಡ್ಸ್ ಹೊಡಿಯಂಗಿಲ್ಲ. ಇನ್ನು ನೀರೆಲ್ಲ ಎಷ್ಟು ದಿನಕ್ಕೆ ಒಂದ್ಸರಿ ಬಿಟ್ಕೊತೀರಿ ಸರ್? ಪ್ರತಿದಿನ ಬಿಡಬೇಕಾಗುತ್ತೆ? ಇಲ್ಲ, ಪ್ರತಿದಿನ ಅವಶ್ಯಕತೆ ಇಲ್ಲ, ಇದಕ್ಕೆ ತುಂಬ ನೀರು ಕೇಳೋದಿಲ್ಲ. ಇದು 1-4 ದಿನಕ್ಕೆ ಒಂದ್ಸರಿ ನೀರು ಬಿಟ್ಟರೆ ಸಾಕು. ಇನ್ನು ಕಳೆ ಎಲ್ಲ ಏನು ಅಷ್ಟು ಬೆಳೆಯೋದಿಲ್ಲ ಅನ್ಸುತ್ತೆ ಸರ್? ನೋಡಿ, ಈ ಥರ ಬಂದಾಗ ವೀಡ್ ಹೆಂಗೆ ಬರುತ್ತೆ ಇದರಲ್ಲಿ? ಹೌದು, ಫುಲ್ಲು ನೆರಳಿರೋದ್ರಿಂದ ಒಳಗೆ. ಹಾಂ, ಈ ಥರ ಕವರ್ ಆಯಿತು ಅಂತಂದರೆ ವೀಡ್ ಬರಲ್ಲ ಇದರಲ್ಲಿ. ಮಣ್ಣಲ್ಲಿ ರೈತರಿಗೆ ತುಂಬ ಒಳ್ಳೆಯ ಮೇವು ಅಂತ? ಹೌದು, 100%.
ಇನ್ನು ನಾವು ಅಗಸೆ ಅಂತ ಬೆಳಿಬೋದು. ಅಗಸೆ ಬೆಳೆದ್ರೆ ಏನಾಗುತ್ತೆ ಅಂತಂದರೆ ಮಾರ್ಟಾಲಿಟಿ ಪರ್ಸೆಂಟೇಜ್ ಜಾಸ್ತಿ ಇದೆ ಅಗಸೆನಲ್ಲಿ, ಬಟ್ ರಿಚ್ ಪ್ರೋಟೀನ್ ಇದೆ. ಮಾರ್ಟಾಲಿಟಿ ಪರ್ಸೆಂಟ್ ಜಾಸ್ತಿ ಇರೋದ್ರಿಂದ ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾರ್ಟಾಲಿಟಿ ಬರ್ತಾ ಇರುತ್ತೆ, ಮತ್ತು ಅದನ್ನು ಕಿತ್ತು ಮತ್ತು ಆ ಜಾಗದಲ್ಲಿ ಬೇರೆದನ್ನ ಇಡೋದಕ್ಕಾಗಲ್ಲ. ಒಂದು ಎರಡನೇದಾಗಿ ಸ್ಟಮ್ ಜಾಸ್ತಿ ಇರುತ್ತೆ ಅದರಲ್ಲಿ. ಒಂದು ಕಡ್ಡಿ ಸುಮಾರು ಒಂದು ಇಷ್ಟಬ್ಬ ಬರುತ್ತೆ, ಅದನ್ನು ಮೇಕೆಗಳು ತಿನ್ನಲ್ಲ ಅಥವಾ ಹಸುಗಳು ಮೇಕೆಗಳು ಯಾವ ಪ್ರಾಣಿನೂ ತಿನ್ನಲ್ಲ. ಅದರ ಮೇಲಿನ ಒಟ್ಟನ್ನು ಮಾತ್ರ ತಿನ್ನುತ್ತೆ, ಅದರಲ್ಲಿರೋ ಎಲೆಗಳನ್ನು ಮಾತ್ರ ತಿನ್ನುತ್ತೆ. ಇದರಲ್ಲಿ ಒಂದು ಬೆನಿಫಿಟ್ ಏನು ನಮಗೆ ಅಂತಂದರೆ ಕಾಂಡದ ಸಮೇತ ತಿಂದಾಗ್ತವೆ. ವೇಸ್ಟೇಜ್ ಅಂತೂ ವೇಸ್ಟೇಜ್ ಇಲ್ಲ, ಝೀರೋ ವೇಸ್ಟೇಜ್ ಇದರಲ್ಲಿ. ಈಗ ಹೇಳೋದ್ನಲ್ಲ ಅಗಸೆ, ಆ ಅಗಸೆನ ಬಾರ್ಡ್ರಸಲ್ಲಿ ಹಾಕ್ಕೋಬೋದು, ನಿಮ್ಮ ಟೋಟಲ್ ಲ್ಯಾಂಡ್ ಪೂರ್ತಿ ಇದಾಕಿದ್ರೆ ಒಳ್ಳೆಯದು. ನೀವು ಫೀಡ್ಸ್ ಕೊಡೋದು ಖರ್ಚು ಉಳಿತು, ಹಿಂಡಿ ಭೂಸ ಕೊಡೋದು ಖರ್ಚು. ಹೌದು, ಈಗ ಹೇಳೋದಲ್ಲ ನಾನು 100 grams ಕೊಡ್ತಾ ಇದ್ದೀವಿ ಅಷ್ಟೇ ನಾವು. ಈಗ ಅದನ್ನು ಬರ್ತಾ ಬರ್ತಾ ಪೂರ್ತಿ ನಿಲ್ಲಿಸ್ಬಿಡ್ತೀವಿ ಈಗ. ಯಾಕಂತಂದರೆ ನಾವು ಪಂಜಾಬಿಂದ ಬಂದಿರೋ ಅಂತ ಹೋಗು, ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಇಲ್ಲಿನ ವಾತಾವರಣದಲ್ಲಿ ಪೂರ್ತಿ ಸೆಟ್ರೇಟ್ ಆದಮೇಲೆ ನಾವು ಇದು ಕೊಡ್ತಾ ಇರೋದ್ರಿಂದ ಪೂರ್ತಿ ನಿಲ್ಲಿಸ್ಬಿಡ್ತೀವಿ, ಯಾವುದೇ ಹಿಂಡಿ ಅಥವಾ ಯಾವುದೇ ಫೀಡ್ ಕೊಡೋದಿಲ್ಲ. ಇನ್ನೊಂದು ಸರ್, ಅಲ್ಲಿಗೆ ಇಲ್ಲಿಗೆ ವಾತಾವರಣ ಜೊತೆಗೆ ಫುಡ್ಡಲ್ಲಿ ವ್ಯತ್ಯಾಸ ಆದಾಗ ಮರಿಗಳಲ್ಲಿ ಏನು ಡೆವಲಪ್ಮೆಂಟು ಇಳಿದೋಗುತ್ತಾ ಹೇಗೆ? ಅಲ್ಲ, ನಮ್ಗೆ ಅಲ್ಲಿಂದ ಬಂದಾಗ ಸುಮಾರು ಒಂದೂವರೆ ತಿಂಗಳು ಇಲ್ಲಿ ಭಾಳ ವೀಕ್ ಆಗಿರ್ತಾವೆ ಅನಿಮಲ್ಲು. ಇಲ್ಲಿ ಬಂದಿದ್ದಾದಮೇಲೆ ನಾವು 6 ತಿಂಗಳು ಬೇಕಿಲ್ಲ ಅದನ್ನು ರೆಡಿ ಮಾಡೋದಕ್ಕೆ. 6 ತಿಂಗಳಾದಮೇಲೆ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ನಮ್ಮ ಫುಡ್ಗೆ ಅಡ್ಜಸ್ಟ್ ಆಗಿ ಎಲ್ಲ ಇದಾದಮೇಲೆ ತುಂಬ ಚೆನ್ನಾಗಿ ಬೆಳೀತವೆ. ಅಲ್ಲೆಲ್ಲ ಏನು ತಿನ್ಕೊಂಡು ಬೆಳೆಯುತ್ತೆ ಸರ್ ಜಾಸ್ತಿ? ಅಲ್ಲೆಲ್ಲ ಹಸಿಮೇವ ಅಥವಾ ಒಣಮೇವ? ಇಲ್ಲ ಸರ್, ಅಲ್ಲೆಲ್ಲ ತುಂಬ ಒಣಮೇವು ಕೊಡ್ತಾರೆ, ಹಸಿಮೇವು ತುಂಬ ಕಡಿಮೆ ಅಲ್ಲಿ. ಅದು ಬಿಟ್ಟರೆ ನಿಮಗೆ ಕಾಟನ್ ಸೀಡ್ ಬರುತ್ತಲ್ಲ, ಕಾಟನ್ ಸೀಡ್ ಮುಗಿದಿದ್ದಾದಮೇಲೆ ಆ ತೋಟಗಳಲ್ಲಿ ಬಿಟ್ಬಿಡ್ತಾರೆ ಎಲೆಗಳನ್ನು ತಿನ್ನೋದಕ್ಕೆ. ಅದು ಬಿಟ್ಟರೆ ಇನ್ನೆಲ್ಲ ಒಣಮೇವೆ ಅಲ್ಲಿ. ರಾಜಸ್ಥಾನ ಆ ಸೈಡ್ ಹೋದರೆ ಹರಿಪತ್ತಿ ಅಂತ ಸಿಗುತ್ತೆ ನಿಮಗೆ, ಅದು ಸಹ ಒಣಮೇವು.